ಹುಡುಗಿಯರನ್ನ ಚುಡಾಯಿಸಬೇಡಿ ಅಂತ ಹೇಳಲು ಹೋದ ವ್ಯಕ್ತಿಗಳಿಗೆ ಮುಸ್ಲಿಂ ಯುವಕರಿಂದ ಚಾಕು ಇರಿತ. ಬಾಗಲಕೋಟೆ ಜಿಲ್ಲೆಯ ಕೆರೂರು ಪಟ್ಟಣದಲ್ಲಿ ಗುಂಪು ಘರ್ಷಣೆ ನಡೆದು ಪರಿಸ್ಥಿತಿ ಉದ್ವಿಗ್ನ. ಕೆರೂರು ಪಟ್ಟಣದ ಮಾರುಕಟ್ಟೆಯಲ್ಲಿ ತರಕಾರಿ ಚೆಲ್ಲಿ ಆಕ್ರೋಶ. ಎರಡು ತಳ್ಳುವ ಗಾಡಿಗೆ ಬೆಂಕಿ, 10 ಅಂಗಡಿಗಳ ಧ್ವಂಸ, 5 ಬೈಕ್ ಜಖಂ. ಘಟನೆಯಲ್ಲಿ ಮೂವರಿಗೆ ಚಾಕು ಇರಿತ. ಲಕ್ಷ್ಮಣ್ ಕಟ್ಟಿಮನಿ, ಅರುಣ್ ಕಟ್ಟಿಮನಿ, ಯಮನುರ ಚುಂಗಿನ್ ಗುಂಪು ಘರ್ಷಣೆಯಲ್ಲಿ ಗಾಯಗೊಂಡವರಾಗಿದ್ದಾರೆ. ಇನ್ನು ಸ್ಥಳಕ್ಕೆ ಪೊಲೀಸರ ಭೇಟಿ. ಸದ್ಯಕ್ಕೆ ಪಟ್ಟಣದಲ್ಲಿ ಬೂದಿ ಮುಚ್ಚಿದ ಕೆಂಡದಂತೆ ನಿರ್ಮಾಣವಾದ ಪರಿಸ್ಥಿತಿ. ಇನ್ನು ಇರಿತಕ್ಕೆ ಒಳಗಾದವರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬಾಗಲಕೋಟೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಕಾರ್ಯಕರ್ತನ ಮೇಲೆ ಚಾಕು ಇರಿತ ಮತ್ತು ಅವ್ರ ಸಹೋದರ ಮೇಲೆ, ಇಬ್ಬರು ಸಹೋದರ ಮೇಲೆ ಚಾಕು ಇರಿತ ಮಾಡಿದ್ರು. ಚಾಕು ಇರಿತ ಮಾಡೋದು ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ಅವ್ರಿಗೆ ತಿಳುವಳಿಕೆ ಹೇಳಿದ್ರೆ ಚಾಕು ಇರಿತ ಮಾಡುವಂಥ ಮುಸ್ಲಿಂ ಸಮುದಾಯದ ಕೆಲವು ಮುಸ್ಲಿಂ ಯುವಕರದ ಪದ್ಧತಿ ಆಗಿಬಿಟ್ಟೈತೆ. ಯಾಕಪ್ಪ ಅಂದ್ರೆ, ಅವ್ರಿಗೆ 7 ಘಟನೆ ಆಗಿದ್ದು ಒಂದು ತಿಂಗಳ ಹಿಂದ್ಗಡೆ. ಒಂದು ನುಪುರು ಶರ್ಮಾ ಮತ್ತು ಹಿಂದೂ ಯುವತರನ್ನ ಕಾಡಿಸ್ಬೇಡ್ರಿಪ್ಪ ಅಂತಂತೇಳಿ ಹಿಂದೂ ಯುವತರನ್ನ ದಿನನಿತ್ಯವಾಗಿ ಆ ಕೆರೂರು ಬಸ್ ಸ್ಟ್ಯಾಂಡ್ನಲ್ಲಿ ಹಿಂದೂ ಯುವತರನ್ನ ಕಾಡಿಸ್ತಿದ್ರು. ಕಾಡಿಸ್ಲಿಕ್ಕೆ ಹೋಗ್ಬೇಡ್ರಪ್ಪ ನೀವು, ಯಾಕಪ್ಪ ಅಂದ್ರೆ ಹಿಂದೂ ಯುವತಿಯರು ಅದರ ದಿನನಿತ್ಯ ಕಾಲೇಜ್ ಬರ್ತಾರೆ, ದಿನನಿತ್ಯ ಹೋಗ್ತಾರೆ. ಆ ಒಂದು ಉದ್ದೇಶದಿಂದ ಕಾಡಿಸ್ಲಿಕ್ಕೆ ಹೋಗ್ಬೇಡ್ರಪ್ಪ ಅಂದಿದ್ದಕ್ಕೆ ಆ ಒಂದು ಯುವತಿನ ಇಂಟೆನ್ಷನ್ ಇಟ್ಕೊಂಡು ಆ ನಮ್ಮ ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅರುಣ್ ಕಟ್ಟಿಮಣಿಯರ ಮಣಿಯಿಂದ ಹಿಡಿದು ಅದು ಚಾಲಾಗಿರ್ತಕ್ಕಂಥ ಘಟನೆ ಇದು. ಆ ಒಂದು ಉದ್ದೇಶ. ನಂತರ ನುಪುರು ಶರ್ಮಾ ಒಂದು ಪೋಸ್ಟ್ ಏನು ಹಾಕಿದ್ನಲ್ಲ, ಆ ನುಪುರು ಶರ್ಮಾ ಪೋಸ್ಟ್ ಹಾಕಿದ್ದ ಹಿಂದೆ 15 ದಿನ ಅವ್ನು ತಿಳಿಸಿ ಹೇಳಿದ್ರು ಹಿಂಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಈ ರೀತಿ ಮಾಡೋದು ತಪ್ಪಾಗತ್ತೆ ಅಂತಂತ ಹೇಳಿದ್ದಕ್ಕೆ 15 ದಿನದಿಂದ ಹಿಡಿದು ಅವನ ಮೇಲೆ ಅಟ್ಯಾಕ್ ಮಾಡ್ಬೇಕಂತೇಳಿ ಬಿಫೋರ್ ದ ಪ್ರೀ ಪ್ಲಾನ್ ಮಾಡಿಕೊಂಡು ಅವನ ಮೇಲೆ ಅಟ್ಯಾಕ್ ಮಾಡಿದರು. ಈ ಒಂದು ಘಟನೆಯನ್ನು ಖಂಡಿಸಿ ನಾವು ಮುಂದಿನ ದಿನಮಾನಗಳಲ್ಲಿ ಜಿಲ್ಲೆಯಾದ್ಯಂತ ನಮ್ಮ ಜಿಲ್ಲೆಯನ್ನು ಬಂದ್ ಮಾಡಲಿಕ್ಕೆ ಕರೆಯಬೇಕು. ಯಾಕಂದರೆ ಇವತ್ತಿನ ದಿವಸ ಸಾಯಂಕಾಲದಿಂದ ಕೆರೂರು ಬಂದ್ ಮಾಡಿದಾಗಿದೆ. ಮುಂದಿನ ದಿನಮಾನಗಳಲ್ಲಿ ಈ ರೀತಿ ಅಹಿತಕರ ಘಟನೆ ಆಗಲಾರದೆ ಪೊಲೀಸ್ ಇಲಾಖೆಯವರು ದಯಮಾಡಿ ಅದನ್ನು ನೋಡ್ಕೋಬೇಕಂತ ಹೇಳಿ ನಾನು ಕೇಳ್ಕೊತೀನಿ.